ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೀನಿ. ನಗಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಅವರ 47ನೇ ಹುಟ್ಟುಹಬ್ಬದ ಈ ಒಂದು ಸವಿ ನೆನಪಿನ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯ ಉನ್ನತ ಶಿಕ್ಷಣ ಸಚಿವರು, ಐಟಿ ಬಿಟಿ ಕೌಶಲ್ಯಾಭಿವೃದ್ಧಿ ಸಚಿವರು, ಜನಪ್ರಿಯ ಶಾಸಕರು, ಸಿಎನ್ ಅಶ್ವಥ್ ನಾರಾಯಣ ಅವರು ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು. ಅವರ ಜೊತೆಯಲ್ಲಿ ನಮ್ಮ ಮಿತ್ರರು ಯುವಕರ ಕಣ್ಮಣಿ ಡಿ ಸುರೇಶ್ ಗೌಡರು ಕೂಡ ಇದ್ದಾರೆ. ಹಾಗೆ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಭಾಗವಹಿಸಿ ಈ ಒಂದು ಸವಿ ನೆನಪನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೂ ನಾವು ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಅವರು ನಮ್ಮನ್ನ ಅಗಲಿ 4 ತಿಂಗಳಾದ್ರು ನಿಜವಾಗ್ಲು ಯಾರ ಹೃದಯದಿಂದ ಅವ್ರು ಹೋಗೋಗಿಲ್ಲ ಎಲ್ಲರ. ಪುನೀತ್ ರಾಜ್ಕುಮಾರ್ ಅವರಿಗೆ, ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ನಾವು 47ನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ಹೇಳೋಣ. ಹ್ಯಾಪಿ ಬರ್ಡೇ ಟು ಪುನೀತ್ ರಾಜ್ಕುಮಾರ್. ಹ್ಯಾಪಿ ಬರ್ತಾರೆ ಪುನೀತ್ ರಾಜ್ಕುಮಾರ್ಗೆ. ಆತ್ಮೀಯರೇ, ಇಂದು ನಮ್ಮೆಲ್ಲರ ನೆಚ್ಚಿನ ನಟರು, ಜನಪ್ರಿಯರು, ನಮ್ಮೆಲ್ಲರ ಅಭಿಮಾನ ವಿಶ್ವಾಸವನ್ನು ಗಳಿಸಿ ದೊಡ್ಡ ಸಾಧನೆಯನ್ನ ಮಾಡಿದಂತ, ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಸಾಧನೆಯನ್ನ ಮಾಡಿದಂತ ಮಹಾನ್ ವ್ಯಕ್ತಿ ನಮ್ಮ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನ ಇವತ್ತು ಬಹಳಷ್ಟು ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡಲಿಕ್ಕೆ ಇವತ್ತೇನು ನಮ್ಮ ಕೆಂಪೇಗೌಡ ಆಟದ ಮೈದಾನದಲ್ಲಿ ನಮ್ಮ ಸನ್ಮಾನ್ಯ ಸುರೇಶ್ ಗೌಡರ ಒಂದು ನಾಯಕತ್ವದಲ್ಲಿ ಮತ್ತು ನಮ್ಮ ಚಿನ್ನಣ್ಣ ಅವರು, ನಾಗರಾಜ್ ಅವರು ಮತ್ತೆಲ್ಲ ನಮ್ಮ ವಾರ್ಡಿನ ಅಧ್ಯಕ್ಷರಾದಂತಹ ಯೋಗಿಯವರು, ನಮ್ಮೆಲ್ಲ ಗಣ್ಯಮಾನ್ಯರು ಒಟ್ಟಿಗೆ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಇವತ್ತೇನು ಹುಟ್ಟುಹಬ್ಬವನ್ನ ಇವತ್ತು ತಿಂಡಿ ಊಟ ಉಪಚಾರವನ್ನ ಕೊಟ್ಟು ಎಲ್ಲರಿಗೂ ಒಂದು ಹಬ್ಬ ಅಂದಾಗ ಹಬ್ಬದ ವಾತಾವರಣ ಇರಬೇಕು. ಈ ಹಬ್ಬದ ವಾತಾವರಣ ಅನ್ನದಾನ ಅಥವಾ ಅನ್ನಕ್ಕಿಂತನೂ ಮಿಗಿಲಾಗಿತ್ತು ಇನ್ನೊಂದಿಲ್ಲ. ಹಾಗಾಗಿ ಬಹಳಷ್ಟು ಪುಣ್ಯದ ಪವಿತ್ರವಾಗಿರುವಂತದ್ದು ಅನ್ನದಾನ ಅಥವಾ ತಿಂಡಿ ಊಟ ಕೊಡುವಂಥದ್ದು ಬಹಳ ಮಲಿಂಗಪ್ಪ ಎಲ್ಲ ಗ್ಲಾಸ್ ಮಾಡಿ ಹೋಗ್ಬಿಟ್ಟು ಬೇಗ ಮಾಡ್ತೀವಿ. ಏನ್ ಮಾಡ್ಬೇಕು ಅಂತಿದ್ದೀರಾ ಮುಂದಕ್ಕೆ?
ಮಾತಾಡಿ ಮಾತಾಡ್ರಮ್ಮ ಒಳ್ಳೆ ಅಭ್ಯಾಸ ಇಟ್ಕೊಂಡಿದ್ದೀರ ನಾವಂತ ಇಟ್ಕೊಂಡಿಲ್ಲ ನೋಡ್ರಿ ಮಾತಾಡ್ಲೇಬೇಕು ನಮ್ಮ ಮಕ್ಕಳ ಸುಮ್ನೆ ಓದ್ಕೊಂಡಿರೋಣ ಅಂತ ಏನಾರ ಆಗ್ಲೇಬೇಕು ಹೇಗ ಓದ್ತಿದ್ದೆ ಮಗ ಹೇಗ ಓದ್ತಿದ್ಯಾ ನಿನ್ನ ತಯಾರಿ ಓದ್ ಕಲೀಲಿಕ್ಕೆ ಕಷ್ಟ ಆಗಿದ್ಯಾ ಸುಲಭವಾಗಿದ್ಯಾ ಚೆನ್ನಾಗಿ ಹೇಳ್ಕೊಡ್ತಾರ ಇಲ್ಲಿಂದ ಏನೇನ್ ಆಗ್ಬೇಕು ನಿಮ್ ಶಾಲೆನಲ್ಲಿ ಇನ್ನ ಏನೇನ್ ಸೌಕರ್ಯ ಕೊಡಬೇಕು ಚೆನ್ನಾಗಿ ಹೇಳ್ಕೊಡೋದು ವ್ಯವಸ್ಥೆ ಚೆನ್ನಾಗಿದೆ ಚೆನ್ನಾಗಿದೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಡಿಡಿಪಿಯರ್ ಒಂದು ಕೊಡಿ ಸಿಆರ್ ಮತ್ತೆ ಡಿಡಿಪಿಯರ್ ಒಂದ್ ಕಡೆ ಹಾಕಿ ಗಾಳಿ ಐತೆ ಸರ್ ನಿಧಾನ ನೀವಿಂದ ಹಿಂದೆ ಹೋಗಿ ಸರ್ ಅಲ್ಲ ಗಾಳಿ 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 ಜಾಸ್ತಿ ಐತೆ ಗಾಳಿ ಐತೆ ಸರ್ ನಿಧಾನ ನೀವಿಂದ ಹಿಂದೆ ಹೋಗಿ ಸರ್ ಅಲ್ಲ ಗಾಳಿ 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 ಜಾಸ್ತಿ ಕ್ಲಾಪ್ಸ್ ಮಾಡಿ ಎಲ್ಲ ಕ್ಲಾಪ್ಸ್ ಮಾಡಿ ಸರಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೆಗಾಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 47ನೇ ಹುಟ್ಟುಹಬ್ಬ ಇವತ್ತು. ಅವರಿದ್ದಿದ್ರೆ ಭಾಳ ಸಂಭ್ರಮದಿಂದ ನಾವೆಲ್ಲ ಆಚರಣೆ ಮಾಡ್ತಾಯಿದ್ವಿ. ಅವ್ರನ್ನ ಕಳ್ಕೊಂಡು ನಾವು ಭಾಳ ದುಃಖದಲ್ಲಿದ್ದೇವೆ. ಆದರೂ ಕೂಡ ಅವರು ನಮಗೆ ಪ್ರೇರಣೆ. ಅವರ ಆದರ್ಶದ ಬದುಕು, ಅವರ ಸಾರ್ವಜನಿಕ ಅವರು ನಡ್ಕೊಂಡಿರುವಂಥ ರೀತಿ, ಬಡವರಿಗೆ ಸಹಾಯ ಮಾಡಿರುವಂಥ ರೀತಿ, ಅಂಗಾಂಗಗಳ ದಾನ ಮಾಡಿರುವಂಥದ್ದು, ಇವೆಲ್ಲವೂ ಕೂಡ ನಮಗೆ ಆದರ್ಶ ಪ್ರೇರಣೆ. ಸಣ್ಣ ವಯಸ್ಸಿನಲ್ಲಿ ಇವೆಲ್ಲವನ್ನೂ ಮಾಡಿರುತ್ತಾರೆ.
ಅವರ ಕೆಲಸಗಳನ್ನು ನೆನಪುಕೊಳ್ಳುತ್ತಾ ಇವತ್ತು ಅವರ ಪಿಕ್ಚರ್ ಕೂಡ ಇವತ್ತು ಜೇಮ್ಸ್ ಅನ್ನೋ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಆ ಪಿಕ್ಚರ್ಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಮತ್ತು ಸದಾಕಾಲ ಪುನೀತ್ ಅವರು ಇದೇ ಥರ ನಮಗೆ ಪ್ರೇರಣೆ ಆಗ್ತಾಯಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಪುನೀತ್ ಅವ್ರಿಗೆ ಕರ್ನಾಟಕ ರತ್ನ ಕೊಡುವಂಥ ತೀರ್ಮಾನ ಏನು ಮಾಡಿದ್ದೇವೆ ಅದನ್ನು ಆದಷ್ಟು ಬೇಗನೆ ಅವ್ರ ಕುಟುಂಬದ ಸದಸ್ಯರ ಜೊತೆಗೆ ಮಾತನಾಡಿ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡ್ತೀವಿ ಮತ್ತು ಅದನ್ನು ಸಂಪೂರ್ಣವಾಗಿ ಯಾವ ರೀತಿ ಮಾಡಬೇಕು ಪುನೀತ್ ಅವ್ರಿಗೆ ಗೌರವ ಬರೋ ರೀತಿಯಲ್ಲಿ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಗೌರವ ಬರೋ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಪ್ರಿಪ್ರೇಷನ್ ಏನು ಮಾಡಬೇಕು ಅನ್ನೋದು ಒಂದು ಸಣ್ಣ ಕಮಿಟಿನ ಕೂಡ ಮಾಡಿ ಕುಟುಂಬ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ಒಂದು ಡೇಟನ್ನು ನಿಗದಿ ಮಾಡಿ ಆದಷ್ಟು ಬೇಗನೆ ಅವರು ಕರ್ನಾಟಕದಲ್ಲಿ ಪ್ರವೇಶಿಸ್ತಾರೆ.